ಇವತ್ತು ಮಕ್ಕಳ ದಿನಾಚರಣೆ. ಬೆಳಗ್ಗೆನೆ ಎದ್ದು ಕಲರ್ಫುಲ್ ಆಗಿ ರೆಡಿಯಾದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂತೋಷದಿಂದ ಉತ್ಸಾಹದಿಂದ ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಆದರೆ ಈ ಊರಿನ ಮಕ್ಕಳಿಗೆ ಮಾತ್ರ ಶಾಲೆಗೆ ಬರೋಕೆ ಭಯವಂತೆ. ಹೌದು ಕಣ್ರಿ, ಇದು ಬಿಸಿಲನಗರಿ ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಆಲ್ಕೋಡ್ ಗ್ರಾಮದ ವಿದ್ಯಾರ್ಥಿಗಳ ಗೋಳು. ಗ್ರಾಮದಲ್ಲಿರುವ ಸರ್ಕಾರಿ ಹೈಸ್ಕೂಲ್ಗೆ ಆಲ್ಕೋಡ್ ಸುತ್ತಮುತ್ತಲಿನ ಹುಣ್ಚೇಡ್, ತುಳಜಾರಾಮ, ನಾಯಕ್ ತಾಂಡ, ಎಂಜಿ ಕಾಲೋನಿ, ಶಾವಂತ್ಗಲ್ ಸೇರಿದಂತೆ ಹತ್ತಾರು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳೋಕೆ ಬರ್ತಾರೆ. ಆದರೆ ಶಾಲೆಗೆ ಬರಲು ವಿದ್ಯಾರ್ಥಿಗಳಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆಯೇ ಇಲ್ಲ. ಪ್ರತಿನಿತ್ಯ ಸುಮಾರು 5-6 ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲೇ ಬರಬೇಕು ಅನ್ನೋದೇ ಇವರ ಗೋಳು. ನಮಗೆ ಓದಬೇಕು ಅನ್ನೋ ಆಸೆ ಇದೆ, ಆದರೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಒಬ್ಬೊಬ್ಬರೇ ಶಾಲೆಗೆ ಬರೋಕೆ ಭಯವಾಗ್ತಿದೆ ಅಂತಿದ್ದಾರೆ ವಿದ್ಯಾರ್ಥಿನಿಯರು. ಅಂದರೆ ನಾವು 1ನೇ ಕ್ಲಾಸ್ಲೇಸಿಂದ 8th-9th ವರೆಗೂ ಓದಕ್ಕಚ್ಚೀವಿ. ಆದರೆ ನಾವು ನಡ್ಕೊಂಡು ಬರಬೇಕಂದ್ರೆ ನಮಗೆ ಕಷ್ಟ ಆಗಕ್ಕಚ್ಚದ, ಯಾಕಂದರೆ ಇಲ್ಲೇಸಿಂದ ಹೋಗಕ್ಕೆ ಮನೆಗೆ ಹೋಗಕ್ಕೆ ಪ್ರಾಬ್ಲಮ್, ಮತ್ತು ವಾಪಸ್ ಮನೆಯಲ್ಲೇಸಿಂದ ಸ್ಕೂಲಿಗೆ ಬರೋಕ್ಕೆ ಪ್ರಾಬ್ಲಮ್. ಇಲ್ಲಿ ಬಂದು ಕೇಶ ನಾಡಗೀತೆ ರಾಷ್ಟ್ರಗೀತೆ ಗೌರವ ಕೊಡ್ಬೇಕಂತ ಟೀಚರ್ ಬೈತಾರೆ ಲೇಟ್ ಆದರೆ. ಇಲ್ಲೇಸಿಂದ ಸಂಜೆ ಹೊತ್ತು ಮನೆಗೆ ಹೋದರೆ ತಂದೆ ತಾಯಿ ಬೈತಾರೆ, ಬಿಟ್ಟು ಬಿಡು ಸ್ಕೂಲು, ಯಾವುದಕ್ಕೆ ಹೋಗಕ್ಕಚ್ಚಿರಿ ಅಂತ ಪ್ರಿಯನಾದ. ಆದರೆ ನಮ್ಮ ಆಸೆ ಏನಿರ್ತದೆ ಸರ್, ನಾವು ಓದಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಮುಂದೆ ಅಂತ ನಮ್ಮದು ಒಂದು ಆಸೆ ಇರ್ತದೆ ರೀ. ಆಗ ಆ ಆಸೆ ಈಡೇರಿಸ್ಬೇಕಂದ್ರೆ ನಮ್ಮ ಕೈಲೇಸಿಂದ ಆಗವಲ್ತದೆ, ಯಾಕಂದ್ರೆ ನಮ್ಮ ತಂದೆ ತಾಯಿ ಓದ್ಸೋಕ್ಕೆ ಮುಂದೆ ಕಳಿಸೋವಲ್ರು. ಅದಕ್ಕೆ ನಮಗೆ ಬಸ್ಸಿನ ಸೌಕರ್ಯ ಬೇಕು ಅಂತ ಕೇಳೋಕ್ಕಚ್ಚಿದ. ಮುಂದೆ ಏನು ಮಾಡ್ಬೇಕಂತ ಒಂದು ಅರ್ಥ ಆಗೋಲ್ತು. ಆದರೆ ನಮ್ಮ ತಂದೆ ತಾಯಿ SLC ಅವರಿಗೆ ಓದಿಸಿ ಸಾಕು ಮಾಡ್ಬೇಕಂತ ಅನ್ನೋಕ್ಕಚ್ಚಾರೆ. ಆದರೆ ನಮ್ಮದು ಒಂದು ಆಸೆ ಅದು, ನಾವು ಮುಂದೆ ಹೋಗಿ ಓದಬೇಕಂತ. ಗೌರವ ಬರಬೇಕಾಗುತ್ತೆ ಸರ್, ನಾವು ಫ್ರೆಂಡ್ಸು 2-3 ಬರ್ತೀವಿ ಸರ್. ಆದರೂ ಒಂದೊಂದು ಸಲ ಸರ್ ಅವ್ರಿಗೂ ಆರಾಮಿಲ್ಲ ಅಂದರೆ ಸರ್, ನಾವು ಒಬ್ಬರೇ ಬರಬೇಕಲ್ಲ ಸರ್, ಅನಿವಾರ್ಯವಾಗಿ ಸರ್ ಭಯ ಆಗುತ್ತೆ ಸರ್. ಹಿಂದೆ ಮುಂದೆ ನೋಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಜಗ್ಗಿ ಭಯಿಂದ ಬರ್ತೀವಿ ಸರ್. ಇಲ್ಲಿ ಸ್ಕೂಲ್ ಮುಟ್ಟಿದ್ರೆ ಸಾಕಪ್ಪ ಸ್ಕೂಲ್ ಬಂತು ಅಂತ ಅಂತೀವಿ ಸರ್. ಮತ್ತು ಸಾಯಂಕಾಲ ಹೋಗಾಗ ಮನೆಗೆ ಹೋಗಬೇಕಂತ ಭಯ ಇರುತ್ತೆ ಸರ್. ಮನೆಗೆ ಹೋಗ್ತೀವಿ ಸರ್, ಮನೇಲಿ ತಂದೆ ತಾಯಿ ಅಕ್ಕಪಕ್ಕದವ್ರು ಇಷ್ಟು ಲೇಟ್ ಯಾಕಾಯಿತು, ಎಲ್ಲಿ ಹೋಗಿದೆ, ಯಾವಾಗ ಬರಬೇಕು. ದಿನ ಒಂದೊಂದು ಸಲ ಬೇಗನೆ ಹೋಗ್ತೀನಿ ಸರ್, ಯಾಕಂದರೆ ಇಷ್ಟು ದೂರ ನಡ್ಕೊಂಡು ಹೋಗಬೇಕಂತ ಗಾಬರಿಯಿಂದ ಒಂದೊಂದು ಸಲ ಸ್ಪೀಡಾಗಿ ಹೋಗ್ಬಿಡ್ತೀವಿ ಸರ್. ಒಂದೊಂದು ಸಲ ಲೇಟ್ ಆಗುತ್ತೆ ಸರ್, ದಿನ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು, ಕಾಲು ಬ್ಯಾನೆ ಆಗಕ್ಕತ್ತದ. ಇವತ್ತೊಂದು ದಿನ ಲೇಟ್ ಆಗಿ ಹೋಗಮಂತ ಸ್ಲೋ ಹೋಗ್ತಾ ಇರ್ತೀವಿ ಸರ್. ಒಂದಿನ ಸರ್ ನಾವು ಮನೆಗೆ ಹೋದರೆ ಸರ್, ಒಂದು ವೇಳೆ ಸರ್ ಲೇಟ್ ಆದರೆ ಸರ್, ತಂದೆ ತಾಯಿ ಹೇಳ್ತಾರೆ ದಿನ ಒಂದೊಂದು ಸಲ ಅಲ್ಲಿ ನೀನು ಬೇಗ ಬರ್ತೀವಿ, ಇವತ್ತು ಯಾಕೆ ಲೇಟ್ ಆಯಿತು, ಎಲ್ಲಿ ಹೋಗಿದೆ, ಅದು ಇದಂತ ಹಲವಾರು ಪ್ರಶ್ನೆಗಳು ನಮಗೆ ಇದು ಆಗ್ತದೆ ಸರ್. ಕಾಲ ಕೆಟ್ಟು ಹೋಗಿದೆ, ಹೋಗಬೇಡ್ರಿ, ಕಳಿಸ್ಬೇಡ್ರಿ ನಿಮ್ಮ ಮಗಳನ್ನ, ಒಬ್ಬೊಬ್ಬಕ್ಕೆ ಹೋಗ್ತಾಳೆ ಅಂತ ಬೈತಾರೆ ಸರ್ ಅಕ್ಕಪಕ್ಕದವ್ರು ಹೇಳ್ತಾರೆ ಸರ್. ಅದೇ ಇವ್ರು ಕೇಳಿ ನಮ್ಮ ಮಗಳು ಈಗ ಏನಾದರೆ ಆದರೆ ಏನು ಮಾಡಿದಪ್ಪ ಅಂತ ಅವ್ರಿಗೆ ಭಯ ಇರುತ್ತೆ ಅಲ್ಲ ಸರ್. ಈ ಶಾಲೆಯಲ್ಲಿ ಸುಮಾರು 275ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೀತಾ ಇದ್ದಾರೆ. ಶಿಕ್ಷಕರು ನೀಡ್ತಾ ಇರೋ ಗುಣಮಟ್ಟದ ಶಿಕ್ಷಣದಿಂದ ಉತ್ತಮ ಫಲಿತಾಂಶ ಕೂಡ ಬರ್ತಾ ಇದೆ. ಆದರೆ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಬಹಳಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಮಕ್ಕಳಷ್ಟೇ ಅಲ್ಲದೆ ಶಾಲೆಯ ಶಿಕ್ಷಕರು ಕೂಡ ಸಾರಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಆಲ್ಕೋಡ್ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಶಾಲೆಯನ್ನ ತಲುಪಲು ಸಾಧ್ಯವಾಗ್ತಾ ಇಲ್ಲ ಎನ್ನುವ ಶಿಕ್ಷಕಿಯರಂತೂ ಇನ್ನಿಲ್ಲದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಹಲವಾರು ಸಲ ಶಿಕ್ಷಕರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ವಂತೆ. ಗುಣಮಟ್ಟದ ಶಿಕ್ಷಣ ಕೊಟ್ಟು ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ರೂಪಿಸುತ್ತಿರುವ ಶಿಕ್ಷಕರು ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಾ ಇರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿರತಕ್ಕಂತ ಸಮಸ್ಯೆ ಸಾರಿಗೆ ಸಮಸ್ಯೆ, ಬಹಳ ಸಮಸ್ಯೆ ಐತಿ. ಯಾಕಂತಂದ್ರೆ ನಮ್ಮ ಶಾಲೆಯಲ್ಲಿ 279 ಮಕ್ಕಳು ಈ ವರ್ಷ ದಾಖಲಾತಿ ಆಗಿದ್ರೂ ಸಹ ಬರ್ತಕ್ಕಂಥ ಮಕ್ಕಳ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಕಾರಣ ಇಷ್ಟೇ, ಇಲ್ಲಿಂದ ಎಲ್ಲ ಮಕ್ಕಳು ನಡ್ಕೊತಾನೆ ಬರಬೇಕು, ನಡ್ಕೊತಾ ಬರೋದನ್ನು ಬಹಳ ತೊಂದರೆ ಆಗುತ್ತೆ. ನಾವೇನಾದ್ರು ವಿಶೇಷ ಮುಂಜಾನೆ ತರಗತಿಗಳಿಗೆ ಹಾಕಿದಂಥ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆಗಳು ಬಹಳ ಕಡಿಮೆ ಆಗುತ್ತೆ. ಸಾಯಂಕಾಲನೂ ಗುಂಪು ಚರ್ಚೆ ಅಂತ ಏನಾದ್ರು ಮಾಡಿದಂತಂದ್ರೆ ಅವಾಗ ಹೋಗ್ಬೇಕಾಗ್ತದೆ. ನಾವು ಹೆಣ್ಮಕ್ಕಳನ್ನು ವಿಶೇಷವಾಗಿ ಕಳಿಸ್ಬೇಕಂದ್ರೆ ಭಾಳ ತ್ರಾಸು ನಮಗೆ. ಯಾಕಂತಂದ್ರೆ ಇಲ್ಲೆಲ್ಲ ಹೊಲ ಗದ್ದೆಗಳದವು, ರಸ್ತೆಗಳು ಚೆನ್ನಾಗಿದ್ದರೂ ಸಹ ಬಸ್ಸಿನ ಸೌಕರ್ಯ ಇಲ್ಲ. ಈಗಾಗಲೇ ಸಾಕಷ್ಟು ಗಮನಕ್ಕೆ ನಮ್ಮ ಟೀಚರ್ಸ್ಗಳು ತಂದಿದ್ದೀವಿ, ಎಲ್ಲ ಗಮನಕ್ಕೆ ತಂದಿವಿ, ಆದರೂ ಸಹ ಇಲ್ಲಿ ಸಂಪರ್ಕದ ಕೊರತೆ ಆಗೈತಿ. ಜೊತೆಗೆ ಅಷ್ಟೇ ಅಲ್ಲದೆ ಮಕ್ಕಳದಷ್ಟೇ ಅಲ್ಲದೆ ಇಲ್ಲಿ ನಾವು ಸಹಿತ ದೇವದುರ್ಗಕ್ಕೆ ಏನಾರು ಮೀಟಿಂಗ್ ಇದ್ದಾಗ ಹೋಗ್ಬೇಕಾತಂದ್ರೆ ಅಥವಾ ಶಿರ್ವಾರಕ್ಕೆ ಏನಾದ್ರು ಕಾರ್ಯಕ್ರಮ ಏನಾದ್ರು ಕೆಲಸ ಇದ್ದಾಗ ಶಾಲೆ ಕೆಲಸ ಹೋಗ್ಬೇಕಂತಂದ್ರೆ ಇಲ್ಲಿ ಭಾಳ ಸಮಸ್ಯೆ ಆಗುತ್ತೆ. ಬೈಕ್ ಇದ್ರೆ ಹೋಗ್ಬೇಕು, ಬಗಣ ಒಂದು ಇಲ್ಲ ಅಂದ್ರೆ ಆಟೋಗಳನ್ನ ಹಿಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತ ನಡ್ಕೊತ ಹೋಗ್ಬೇಕು. ಈಗ ಲೇಡಿ ಟೀಚರ್ಸ್ಗಳು ಬರ್ಬೇಕಾತಂದ್ರೆ ಭಾಳ ತೊಂದರೆ ಆಗತೈತಿ. ಯಾಕಂತಂದ್ರೆ ಬಸ್ಸಿನ ಅನುಕೂಲ ಇತ್ತಂದ್ರೆ ಮಾತ್ರ ಅವ್ರು ಬರಬೇಕು, ಇಲ್ಲ ಆಟೋಗಳಿಗೆ ಬರಬೇಕು. ಆಟೋಗಳಿಗೆ ಬರ್ಬೇಕಾದ್ರೆ ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು, ಇಲ್ಲ ಅಂತಾರೆ ಅವ್ರು ಇಲ್ಲ ಅಂತಂದ್ರೆ ನಡ್ಕೊತ ಬರಬೇಕು. ಎಷ್ಟೋ ಸಾರಿ ನಮ್ಮ ಟೀಚರ್ಸ್ಗಳು 5-6 ಕಿಲೋಮೀಟರ್ ನಾರಬಂಡ ಅಂತ ಬರ್ತಿಲ್ಲಿ, ನಾರಬಂಡ ಅಂತ ನಡ್ಕೊತ ಹೋಗ್ತಾರೆ. ಮಕ್ಕಳು ಮುಟ್ಟುವರೆಗೆ ನಮ್ಗೆ ಜೀವ ಭಯ ಇರುತ್ತೆ ಸರ್. ಯಾಕಂತಂದ್ರೆ
ಅಂತಂದ್ರೆ ಈಗ ಅದು ವಿಶೇಷವಾಗಿ ಹೆಣ್ಮಕ್ಳು ಮನೆ ಮುಟ್ಟೋತನೂ ನಾವು ಭಾಳ ತ್ರಾಸು. ಯಾಕಂತಂದ್ರೆ ಈ 7 ವರ್ಷಗಳವರೆಗೂ ನಮ್ಮ ಶಾಲೆ ಫಲಿತಾಂಶ 95 ಕೆಳಗಿಲ್ಲ. ಲಾಸ್ಟ್ ಟೈಮ್ ಇಡೀ ಜಿಲ್ಲೆಯ ಫಲಿತಾಂಶ ಕುಸಿದಕ್ಕಾಗಿ ನಮ್ಮ ಶಾಲೆ ತಾಲೂಕಿನಲ್ಲಿ 2ನೇ ಸ್ಥಾನ ಐತಿ. ಇಷ್ಟೆಲ್ಲ ನಾವು ಚೆನ್ನಾಗಿ ರಿಸಲ್ಟ್ ಕೊಟ್ಟಾಗಿನೂ ಮಕ್ಕಳು ಔಟ್ಪುಟ್ ಆದಾಗಿನೂ ಸಹ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಮತ್ತು ಅದು ವಿಶೇಷವಾಗಿ ಮಹಿಳೆಯರ ಸಂಖ್ಯೆ ತುಂಬ ಕ್ಷೀಣ. ಕಾರಣ ಅಷ್ಟೇ, ಇಲ್ಲಿ ಸಂಪರ್ಕದ ಕೊರತೆ ಐತಿ, ಬಸ್ಸಿನ ಅನುಕೂಲ ಇಲ್ಲ. ವಿಪರ್ಯಾಸ ಅಂದ್ರೆ ಇದೇ ಗ್ರಾಮದಿಂದ ಹಣಮಂತಪ್ಪ ಅನ್ನೋರು ಸಚಿವರಾಗಿದ್ರು. ಸಚಿವರಾದ್ರೂ ಈ ಗ್ರಾಮಕ್ಕೆ ಹಲವು ವರ್ಷಗಳಿಂದ ಬಸ್ ವ್ಯವಸ್ಥೆನೆ ಮಾಡಿಲ್ಲ. ವಿದ್ಯಾರ್ಥಿಗಳಿಗೆ ಸಂಕಷ್ಟ ತಪ್ಪಿಲ್ಲ. ಕಿಲೋಮೀಟರ್ ದೂರದಿಂದ ನಡೆದುಕೊಂಡು ಹೋಗಿ ಕಷ್ಟದಲ್ಲೇ ಶಿಕ್ಷಣ ಕಲಿತಿರುವ ಮಕ್ಕಳ ಭವಿಷ್ಯದ ಕನಸು ಕೇವಲ ಸಾರಿಗೆ ಸಮಸ್ಯೆಯಿಂದ ಅರ್ಧದಲ್ಲೇ ಕಮರಿ ಹೋಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಸಾರಿಗೆ ವ್ಯವಸ್ಥೆ ಕಲ್ಪಿಸಿ ಮಕ್ಕಳ ಭವಿಷ್ಯದ ಕನಸಿಗೆ ಸಹಕಾರ ಮಾಡಬೇಕಾಗಿದೆ. ಭಜರಂಗಿ, ಫಸ್ಟ್ ನ್ಯೂಸ್, ರಾಯಚೂರು.